ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಯೂಟ್ಯೂಬ್ ಫ್ರೆಂಡ್ಸು ಗೃಹ ಪ್ರವೇಶದ ವೀಡಿಯೋ ಅಥವಾ ಫೋಟೋಸ್ ಏನಾದರೂ ಇದ್ದರೆ ಶೇರ್ ಮಾಡಿ ಅಕ್ಕ ಅಂತ ಕೇಳಿದರು ಅವರಿಗೋಸ್ಕರ ಈ ವಿಡಿಯೋ ಪೆನ್ ಡ್ರೈವ್ನ ಮಾಡಿಸಿಟ್ಟಿದ್ವಿ ಸ್ನೇಹಿತರೆ ಅದು ಎಲ್ಲೋ ಅರ್ಜೆಂಟಲ್ಲಿ ಎಲ್ಲೋ ಇಟ್ಟಿದ್ದಾರೆ ಹುಡ್ಕಿ ಹುಡ್ಕೆ ಸಾಕಾಯಿತು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅದು ಸಿಗಲಿಲ್ಲ ಹಾಗಾಗಿ ನಾನು ನನ್ನ ಫೋನಲ್ಲಿರೋ ವೀಡಿಯೋಸು ಮತ್ತು ಆಲ್ಬಮ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಫೋಟೋಸ್ನೂ ನಾನು ಹಾಕ್ಲಿಕ್ಕಾಗಿಲ್ಲ ಯಾಕೆಂದರೆ ಸೂಜು ಇಟ್ಕೊಂಡು ಆಲ್ಬಂಬಲ್ಲಿ ಫೋಟೋ ತೆಗಲಿಕ್ಕೆ ಆಗ್ತಾಯಿಲ್ಲ ಎಷ್ಟಾಗುತ್ತೆ ಅಷ್ಟು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಏನು ಅಂದ್ಕೋಬೇಡಿ ಅದು ಹೇಗೆ ಬಂದಿದೆಯೋ ಗೊತ್ತಿಲ್ಲ ನನ್ನ ನನಗೆ ಎಷ್ಟು ತೋರ್ಸೋಕ್ಕೆ ಸಾಧ್ಯ ಆಗಿದೆಯೋ ಫೋಟೋಸು ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಇದು ಗೃಹ ಪ್ರವೇಶಕ್ಕೆ ಮಾಡಿಸಿದಂಥ ಲೈಟಿಂಗ್ಸು ಆಲ್ರೆಡಿ ಒಂದು ಸಲ ಸ್ವಲ್ಪ ಹಾಕಿದ್ದೆ ವಿಡಿಯೋ ಇದು ನಾನು ಶ್ರಾವಣ ಮಾಸದಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಸ್ಟ್ ಹದಿನ ಹದಿನಾಲ್ಕು ಹದಿನೈದರಲ್ಲಿ ಎರಡು ದಿವಸ ಇಟ್ಕೊಂಡಿದ್ವಿ ಸ್ನೇಹಿತರೆ ಆದರೆ ಹದಿನಾಲ್ಕನೇ ತಾರೀಕು ಅಷ್ಟು ಮಳೆ ಇರಲಿಲ್ಲ ಹದಿನೈದನೇ ತಾರೀಕು ಎಲ್ರೂ ಇನ್ವೈಟ್ ಮಾಡಿದ್ವಿ ಆವತ್ತು ಸ್ವಲ್ಪ ಮಧ್ಯಾಹ್ನದ ಮೇಲೆ ಮಳೆ ಬಂದು ಸ್ವಲ್ಪ ತೊಂದರೆ ಆಯಿತು ಹಾಂ ಆದರೂ ಪರವಾಗಿಲ್ಲ ಎಲ್ಲ ಮೇನೇಜ್ ಆಯಿತು ನೋಡಿ ಇದು ಫೋನಲ್ಲಿರೋ ಅಂಥದ್ದನ್ನೇ ನಾನು ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸ್ನೇಹಿತರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡಿ ದೇವ್ರ ಇಟ್ಟಿದ್ದಂತಹ ಲಕ್ಷ್ಮಿ ಇದು ನಾನೇ ಕೂರಿಸಿದ್ದು ಇದು ಲಕ್ಷ್ಮೀನಾರಾಯಣ ಪೂಜೆ ಮಾಡಿಸಿದ್ವಿ ಇದು ಚಪ್ಪರಕ್ಕೆ ಮಾಡಿರೋ ಅಂಥ ಹೂವಿನ ಅಲಂಕಾರ ನಮ್ಮ ಮನೇಲಿ ಬುದ್ಧನ ಪ್ರತಿಮೆ ತೋರಿಸಿದ್ದೀನಲ್ಲ ಅದಕ್ಕೆ ಕೂಡ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇದು ನಾನು ನಮ್ಮ ಮನೆಯವರು ರೋಹಿತ್ ಸುಜಿತ್ ಇನ್ನೂ ಹುಟ್ಟಿರಲಿಲ್ಲ ನಾವು ಮೂರೇ ಜನ ಇದ್ದಿದ್ದು ನೋಡಿ ಇದು ಎರಡನೇ ಎರಡನೇ ದಿವಸದ್ದು ಸ್ನೇಹಿತರೆ ಇದು ಗೃಹ ಪ್ರವೇಶದ್ದು ಅಂದರೆ ಎಲ್ಲರೂ ಇನ್ವೈಟ್ ಮಾಡಿದ್ವಲ್ಲ ಆವಾಗ ರೆಡಿ ಆಗಿರೋದು ನಾನಿವಾಗ ಆವಾಗ ಇದು ಹೊರಗಡೆಯಿಂದ ಫೋಟೋ ಗ್ರೋ ಮನೆಗೆಲ್ಲ ಯಾವ ಥರ ಅಲಂಕಾರ ಮಾಡಿದ್ವಿ ಅಂತ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಎಲ್ಲಾನು ಆಲ್ಬಮಲ್ಲೇ ತಕ್ಕೊಂಡಿದ್ದೀನಿ ನಿಮಗೆ ತೋರಿಸ್ಬೇಕಂತ ಅದರಲ್ಲಿ ಫೋಟೋಸ್ ಇರುತ್ತಲ್ಲ ಅದನ್ನೇ ತೆಗೆದುಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ದೇವ್ರ ಮನೆಯದು ಎಲ್ಲ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಹೋಮ್ ಟೂರ್ ಮಾಡಿದಾಗ ಇದು ಫೋಟೋಗ್ರಫಿ ಫೋಟೋಸ್ನ ತೆಗೆದಿರೋದು ತೆಗ್ದಿರೋದು ಕಡ್ಬಾದವರು ನಮ್ಮ ಫ್ರೆಂಡ್ ಅವರನ್ನೇ ತೆಗ್ದಿರೋದು ಇದು ಪ್ರತಿಯೊಂದು ಡೀಟೇಲಾಗೆ ತೋರಿಸಿದ್ದೀನಿ ಆದರೂ ಆಲ್ಬಮ್ ಫೋಟೋ ಶೇರ್ ಮಾಡಿ ಎಂದಿದ್ರಲ್ಲ ಹಾಗಾಗಿ ನೋಡಿರಿ ಇದು ಕಿಚನ್ದು ಸ್ಟೋರೇಜ್ ಬಾಕ್ಸು ಪಿ ಒ ಪಿ ಇದೆಲ್ಲ ತೋರಿಸಿದ್ದೀನಿ ನಿಮಗೆ ಹೇಗೆ ಅಲಂಕಾರ ಮಾಡಿದ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಇದು ಪೂಜೆಗೆ ಗಂ ಗಂಗೆ ಪೂಜೆ ಮಾಡ್ತೀವಿ ನಮ್ಮ ಕಡೆ ಗಂಗೆ ಪೂಜೆ ಗೃಹ ಪ್ರವೇಶಕ್ಕೂ ಒಳಗೆ ಹೋಗೋಕೆ ಮುಂಚೆ ಅದರದ್ದು ಫೋಟೋಸು ಇದು ನೋಡಿ ಪೂಜೆ ದಿವಸ ಹಾಕಿದ್ದು ಸ್ಯಾರಿ ಸ್ನೇಹಿತರೆ ಆವಾಗ ಒಂದು ಸ್ವಲ್ಪ ದಪ್ಪಗಿದ್ದೆ ಗುಂಡ್ ಗುಂಡುಗೆ ಇವಾಗೆಲ್ಲ ಡಯಟ್ಟು ಎಲ್ಲ ಮಾಡಿ ಸಣ್ಣ ಆಗಿದ್ದೀನಿ ಆವಾಗ ಸ್ವಲ್ಪ ಗುಂಡ್ಗುಂಡಿದ್ದೆ ಸ್ನೇಹಿತರೆ ನಾನು ಇದರ ಲಾಸ್ಟ್ ಫೋಟೋದಲ್ಲಿ ಇವಾಗ ಅದೇ ಸ್ಯಾರಿಗಳನ್ನ ವೇರ್ ಮಾಡಿದ್ದೀನಿ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಅಣ್ಣನ ಮಗಳು ಇದು ನಮ್ಮ ಅಣ್ಣ ನಮ್ಮ ನಮ್ಮ ಅತ್ತಿಗೆ ಹೆಸರು ಕೂಡ ಶ್ವೇತನೇ ನಮ್ಮ ಅಣ್ಣನ ಮಗಳು ಸಮೀಕ್ಷಾ ಸತೀಶ್ ಮತ್ತು ಶ್ವೇತಾ ಅಂತ ನಮ್ಮ ಅವರು ಸುಮಾರು ಫೋಟೋಗಳು ನಾನು ಬೇಕಾಗಿರೋ ಅಷ್ಟೇ ಹಾಕಿದ್ದೀನಿ ಸ್ನೇಹಿತರೆ ಇದು ಲಕ್ಷ್ಮೀನಾರಾಯಣ ಪೂಜೆ ಅಂದರೆ ಬ ಜನರ ಜನಗಳನ್ನೆಲ್ಲ ಇನ್ವೈಟ್ ಮಾಡಿದ್ವಲ್ಲ ಫ್ರೆಂಡ್ಸ್ಗಳ್ನೆಲ್ಲ ಆವತ್ತಿನ ದಿವಸ ನಾವು ಲಕ್ಷ್ಮೀನಾರಾಯಣ ಪೂಜೆ ಇಡ್ಸಿದ್ವಿ ಯಾಕೆಂದರೆ ನಮ್ಮ ಕಡೆ ಸತ್ಯನಾರಾಯಣ ಪೂಜೆ ಪದ್ಧತಿ ಇಲ್ಲ ಹಾಗಾಗಿ ನಾವು ಲಕ್ಷ್ಮೀನಾರಾಯಣ ಪೂಜೆ ಮಾಡಿಸಿದ್ವಿ ಸ್ನೇಹಿತರೆ ನೋಡಿ ಇದು ಅದೇ ಹೇಳಿದ್ನಲ್ಲ ಗಂಗೆ ಪೂಜೆ ಅದಾದಮೇಲೆ ಗೃಹ ಪ್ರವೇಶ ಆದಮೇಲೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಈ ಸ್ಯಾರಿಗಳೆಲ್ಲ ಸ್ನೇಹಿತರೆ ನೆಕ್ಸ್ಟು ನಾನು ಜಾಸ್ತಿ ಹಾಕೇ ಇಲ್ಲ ಟೂ ಟೈಮ್ಸ್ ಹಾಕಿದ್ದೀನಿ ಇನ್ನೊಂದು ಇದೆಯಲ್ಲ ಗ್ರೀನು ಅದನ್ನು ಇವಾಗ ನನ್ನ ತಮ್ಮನ ಮದುವೆಯಲ್ಲಿ ತ್ರೀ ಮಂತ್ಸ್ ಮುಂಚೆ ಹಾಕ್ಕೊಂಡಿದ್ದೆ ಅದೊಂದು ಲಾಸ್ಟಿಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಆವಾಗ ಎಷ್ಟು ತಪ್ಪ ಇದ್ದೆ ಇವಾಗ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ನಾನು ಅಂತ ಇದು ಸ್ನೇಹಿತರೆ ಅವರು ಒಳಗಡೆ ಬರೋಕ್ಕಾಗಲ್ಲ ಗೃಹ ಪ್ರವೇಶಕ್ಕೆ ಜೊತೆಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಬೇಜಾರು ಮಾಡಿಕೊಂಡು ಇನ್ನೇನು ಅಳ್ತಾನೆ ಇದ್ದೆ ನಾನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕರ್ಕೊಂಬಂದು ಕೂರಿಸಿ ಜೊತೆಗೆ ಗೃಹ ಪ್ರವೇಶಕ್ಕೆ ಪೂಜೆ ಎಲ್ಲ ಮಾಡಿಸಿದ್ರು ನನಗೆಲ್ಲ ಗೃಹ ಪ್ರವೇಶದ ಪೂಜೆನೂ ಕೂಡ ಅವ್ರ ಜೊತೆಲೇ ಮಾಡಬೇಕು ಅನ್ನೋ ಆಸೆ ನಂದು ಹಾಗೆ ಅವ್ರು ಹೇಗೆ ಮಾಡಿದ್ರು ಪರವಾಗಿಲ್ಲ ಅವ್ರ ಜೊತೆನೇ ಕೂತ್ಕೊಂಡು ಪೂಜೆ ಮಾಡಿದ್ದೀನಿ ಸ್ನೇಹಿತರೆ ಯಾವುದೇ ಪೂಜೆಗೆ ನಮ್ಮ ಮನೆಯವ್ರನ್ನ ಸ್ಕಿಪ್ ಮಾಡಿಲ್ಲ ನಾನು ಅವ್ರ ಜೊತೆಲೇ ಪೂಜೆ ಮಾಡಬೇಕು ಅನ್ನೋ ಆಸೆ ನಂದು ನೋಡಿ ಇದು ಪೂಜೆಗೆ ಹಾಕಿದ್ದಂಥ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಲಾಸ್ಟಿಗೆ ಫೋಟೋಸ್ ಬೇರೆ ಹೂ ಹಾಕ್ತೀನಿ ಆವಾಗ ಹೇಗಿದ್ದೆ ಹೀಗೆ ಹೇಗಿದೆ ಅನ್ನೋದನ್ನು ಹೇಳಿ ನೋಡಿ ಇದು ಹಾಲು ಉಕ್ಕಿಸ್ತಾ ಇರೋದು ಸ್ನೇಹಿತರೆ ಎಷ್ಟೇ ಕೋಟಿ ಮನೆ ಕಟ್ಟಿದ್ರೂ ಕೂಡ ನಾವು ಒಲೆನ ಇಟ್ಟು ಇಟ್ಟಿಗೆ ಇಟ್ಟು ಒಲೆಯಲ್ಲಿ ನಾವು ಮಾಡೋ ಅಂಥ ಶ್ರೇಷ್ಠ ಸ್ಟೌನಲ್ಲಿ ಉಗ್ಸಿದ್ರೆ ಬರೋಲ್ಲ ಸ್ನೇಹಿತರೆ ಎಷ್ಟೇ ಕೋಟಿ ಮನೆ ಕಟ್ಟಿದ್ರು ನಾವು ಒಲೆನಲ್ಲೇ ಹಾಲು ಅದೇ ಶ್ರೇಷ್ಠ ನಮ್ಮ ಮಾಯನಾರು ಕೂಡ ಅದನ್ನೇ ಹೇಳ್ತಾರೆ ಹಾಗಾಗಿ ನಾವು ಒಲೆಯಲ್ಲೇ ಹಾಲನ್ನು ಉಗ್ಸಿದ್ವಿ ನೋಡಿ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಮ್ಮ ಮನೆಯವ್ರ ಕೈಲೇ ಬಾಳೆಕಂದು ಕಂದು ಕಟ್ ಮಾಡೋ ಶಾಸ್ತ್ರ ಇರುತ್ತಲ್ಲ ಅದನ್ನು ಕೂಡ ನಮ್ಮ ಮನೆಯವ್ರ ಕೈಲೇ ಕಟ್ ಮಾಡಿಸಿದ್ದೀವಿ ನಾವು ಅವರೇ ಕಟ್ ಮಾಡಿದ್ದು ಆ ಶಾಂತಿ ಪೂಜೆ ಇದನ್ನೆಲ್ಲ ಹದಿನಾಲ್ಕನೇ ತಾರೀಕಿಗೆ ಮುಗಿಸ್ಬಿಟ್ಟಿದ್ವಿ ಇನ್ನು ಇನ್ನು ಬೆಳಗ್ಗೆ ಆಗಸ್ಟ್ ಫಿಫ್ಟೀನ್ತು ಇನ್ವೈಟ್ ಮಾಡಿದ್ವಲ್ಲ ಆವತ್ತು ಲಕ್ಷ್ಮೀನಾರಾಯಣ ಪೂಜೆ ಇದೆಲ್ಲ ಅದರದೇ ಫೋಟೋ ಇದು ನಮ್ಮ ಅಣ್ಣ ಅದಕ್ಕೆ ಎಲ್ಲ ಪೂಜೆ ಇರೋದು ಇವಳು ನೋಡಿ ಅಣ್ಣನ ಮಗಳು ನನ್ನ ಮುದ್ದಿನ ಸೊಸೆ ಸಮೀಕ್ಷೆ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇರೋ ಫೋಟೋಸು ಎಲ್ಲ ಹಾಕಿದ್ದೀನಿ ನೋಡಿ ಕೆಲವೊಂದು ಮಿಸ್ ಆಗಿದೆ ತೆಗಿಲಿಕ್ಕಾಗಿಲ್ಲ ಆಲ್ಬಮಿಂದ ಕೆಲವೊಂದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ರೋಹಿತ್ ನೋಡಿ ಸ್ನೇಹಿತರೆ ಅವಾಗ ಎಷ್ಟು ಚಿಕ್ಕವನಿದ್ದಾನೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾನಲ್ಲ ಅವನು ಪಕ್ಕದಲ್ಲಿ ನಿಂತಿರೋನು ನಮ್ಮ ತಂಗಿ ಮಗ ಅಂದರೆ ನಮ್ಮ ಚಿಕ್ಕಪ್ಪನ ಮೊಮ್ಮಗ ಅಂದರೆ ನನಗೆ ಹೆಲ್ಪ್ ಮಾಡಿದ್ರು ನಮ್ಮ ಚಿಕ್ಕಪ್ಪ ಅಂದ್ರಲ್ಲ ಅವರ ಮಗಳು ನಮ್ಮ ಏಳು ಹೆಸರು ನಮ್ಮ ತಂಗಿ ಹೆಸರು ಚಂದ್ರಕಲಾ ಅಂತ ಅವ್ರ ಫ್ಯಾಮಿಲಿಯೂ ಕೂಡ ನಿಮಗೆ ತೋರಿಸ್ತೀನಿ ಇವರು ಸ್ನೇಹಿತರೆ ನಮ್ಮ ಮನೆಯವರ ಮಾವ ಅತ್ತೆ ಅಂದರೆ ನಮ್ಮ ನಮ್ಮ ಮಾವನ ಅಕ್ಕ ನಮ್ಮ ಮಗ ಅವರು ಅವರು ಮೈಸೂರಿನಲ್ಲಿರೋದು ಹಾಗಾಗಿ ನಾವು ಮೈಸೂರಿಗೆ ಬರ್ತಾಯಿರ್ತೀವಿ ಇವರು ನಮ್ಮ ತಂಗಿ ಮಕ್ಕಳು ಇಬ್ರು ಈಗ ತೋರಿಸೋದ್ನಲ್ಲ ನಮ್ಮ ತಂಗಿ ಅವರು ಇವರಿಬ್ಬರ ಹೆಸರು ಸಂಪ್ರೀತ್ ಮತ್ತು ಹೇಮಾ ಅಂತ ಇದು ನೋಡಿ ನಮ್ಮ ನಾದನಿ ಮಗ ಈ ಕಡೆ ಸೈಡಲ್ಲಿರೋನು ಕೆಲವೊಬ್ಬರನ್ನ ಪರಿಚಯ ಇದ್ದೀನಿ ಇದು ನೋಡಿರಿ ನಮ್ಮ ಚಿಕ್ಕಪ್ಪ ನಾನು ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪ ಇವರು ನಮ್ಮ ಅಪ್ಪನ ತಮ್ಮ ನಮ್ಮ ಚಿಕ್ಕಮ್ಮ ಇವರು ನಮ್ಮ ಅಮ್ಮನ ತಂಗಿ ಅಪ್ಪನ ತಮ್ಮಂಗೆ ಅಮ್ಮನ ತಂಗಿ ಕೊಟ್ಟಿರೋದು ಇದು ನೋಡಿ ಸ್ನೇಹಿತರೆ ಈ ಸೈಡ್ನಲ್ಲಿದ್ದಾರಲ್ಲ ತಾತ ಅಜ್ಜಿ ಒಂಥರ ರೆಡ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ಅಮ್ಮನ ತಂದೆ ತಾಯಿ ಈಗಲೂ ಇದ್ದಾರೆ ಅವರು ಅವ್ರು ಯಾವಾಗಾದರೂ ಬಂದರೆ ಅವರೂ ನಿಮಗೆ ತೋರಿಸ್ತೀನಿ ನೋಡಿ ಇದು ನನ್ನ ಫೋಟೋ ನಾನು ಎಷ್ಟು ಗುಂಡು ಗುಂಡೋಗಿದ್ದೀನಿ ನೋಡಿರಿ ಎಷ್ಟಪ್ಪ ಇದ್ದೀನಿ ಇವಾಗ ಇಷ್ಟಪ್ಪ ಇಲ್ಲ ಸ್ನೇಹಿತರೆ ಇದರಲ್ಲಿ ಅರ್ಧ ಇದ್ದೀನಿ ನೋಡಿ ಮುಂದೆ ಸುಜಿತ್ತು ವೀಡಿಯೋ ಮಾಡೋಕ್ಕೆ ಇಲ್ಲ ಆಲ್ಬಮನ್ನ ಅದ್ರ ಮೇಲೆ ಮಲ್ಕೊಂಬಿಡ್ತಾನೆ ನೀವು ಕೇಳಿದ್ದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದು ನಮ್ಮ ತಂದೆ ತಾಯಿ ಅಮ್ಮಂಗೆ ಹುಷಾರಿಲ್ಲ ಸ್ನೇಹಿತರೆ ಮುಂದೆ ಫೋಟೋಗಳಲ್ಲಿ ತೋರಿಸ್ತೀನಿ ತುಂಬ ದೊಡ್ಡ ಆಪ್ರೇಷನ್ ಆಗಿದೆ ಅಮ್ಮಂಗೆ ಅವರು ಬದುಕುಳಿದಿದ್ದೇ ಹೆಚ್ಚು ಆ ಟೈಮ್ನಲ್ಲಿ ಇದು ನಮ್ಮ ಅತ್ತೆ ಮಾವ ಸ್ನೇಹಿತರೆ ನಮ್ಮ ಅತ್ತೆ ದುರಾದೃಷ್ಟವಶ ಕೊರೋನಾದಲ್ಲಿ ಒಂದು ಒಂದು ಮುಕ್ಕಾಲು ವರ್ಷ ಆಯಿತು ಅವ್ರನ್ನ ಕಳ್ಕೊಂಡು ಅದರ ನೋವು ಇನ್ನೂ ಇದೆ ನಮ್ಮೆಲ್ರಿಗೂ ತುಂಬ ವರ್ಷ ಇರಬೇಕಿತ್ತು ಅವ್ರು ನಮ್ಮ ಜೊತೆ ಅವ್ರನ್ನ ನೋಡಲಿಕ್ಕೂ ನಮ್ಗೆ ಆಗಲಿಲ್ಲ ಸುಜಿತ್ತು ಪ್ರೆಗ್ನೆಂಟ್ ಇದ್ದೆ ಇನ್ನೊಂದು ವಾರ ಡಿಲ್ವರಿ ಇತ್ತು ಅತ್ತೆ ನಾವು ಹೋಗಿ ನೋಡಲಿಕ್ಕೂ ಆಗಲಿಲ್ಲ ಯಾರೂ ಬಿಡಲೂ ಇಲ್ಲ ನಮಗೆ ನೋಡೋಕ್ಕೆ ಕೊರೋನಾ ತುಂಬ ಹರಡಿಬಿಟ್ಟಿತ್ತು ಹಾಗಾಗಿ ಅತ್ತೆ ಅತ್ತೆನ ಕಳ್ಕೊಂಡ್ವಿ ನಾವು ಕೊರೋನಾದಲ್ಲಿ ಇವರು ನಮ್ಮ ನಾದ್ನಿ ನಮ್ಮ ನಾದ್ನಿ ಮಗ ಇವರು ನಮ್ಮ ಅತ್ತೆ ಮಾವ ಇವರು ನಮ್ಮ ಅಪ್ಪ ನನ್ನ ತಂಗಿ ಮತ್ತು ನಾನು ಇದು ನಮ್ಮ ಅಪ್ಪನ ಲಾಸ್ಟ್ನೇ ತಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕೋರು ಇವರೇನೆ ನಮ್ಮ ಚಿಕ್ಕಪ್ಪ ಇವರು ಸ್ನೇಹಿತರೆ ಕಡಬಾದಲ್ಲಿ ನಾವು ಇದ್ದಾಗ ಇವ್ರ ಮನೆಯಲ್ಲೇ ಮಾ ಇವರು ಕೂಡ ಟೀಚರು ಮಾಸ್ಟ್ರು ಇವ್ರ ಮನೆಯಲ್ಲೇ ನಾವು ಬಾಡಿಗೆ ಇದ್ದಿದ್ದು ಇವರು ನಮ್ಮ ಓರ್ಗಿತಿಯ ಅಕ್ಕ ಬಾವ ಇವರು ನಮ್ಮ ರೋಹಿತ್ನ ನೋಡಿದ್ದೀರಾ ಅವಾಗ ಇಷ್ಟು ಚಿಕ್ಕನಿದ್ದ ಅವನು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದ ಅವನು ಕೆಲವೊಂದು ಮಿಸ್ ಆಗಿದ್ದಾವೆ ಕೆಲವೊಂದನ್ನು ತೋರಿಸಿದ್ದೀನಿ ಸ್ನೇಹಿತರೆ ಇದು ನೋಡಿ ನಮ್ಮ ತಂಗಿ ಫ್ಯಾಮಿಲಿ ನಮ್ಮ ತಂಗಿ ನಮ್ಮ ತಂಗಿ ಯಜಮಾನ್ರು ಅವರು ಬಿನಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ತಂಗ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಸುಮಾರು ಆಲ್ಬಮ್ಸ್ ಇದ್ದಾವೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಶೇರ್ ಮಾಡಲಿಕ್ಕೆ ಯಾವಾಗಾದರೂ ಒಂದೊಂದು ನಿಮಗೆ ತೋರಿಸ್ತೀನಿ ತುಂಬ ಫಂಕ್ಷನ್ಗಳು ಮಾಡಿದ್ದೀವಿ ನಾವು ಇದು ನೋಡಿ ರೋಹಿತ್ ಮತ್ತು ಅವ್ರ ಪಪ್ಪ ಮನೆಯವರು ಇದು ಫೋಟೋ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮುಂದೆ ನಂದು ವೆಯ್ಟ್ನ ವೆಯ್ಟ್ ಲಾಸ್ ಜರ್ನಿ ಬೇಕಿದ್ರೆ ಕೇಳಿ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಣ್ಣ ಅತ್ತಿಗೆ ಇದು ನಮ್ಮ ಗುಬ್ಬಿನಲ್ಲಿರೋರಿಗೆ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಉದಯ್ ಕುಮಾರ್ ಸರ್ ಇವರು ಇದು ಆದಮೇಲೆ ಸ್ನೇಹಿತರೆ ಎಷ್ಟು ವೆಯ್ಟ್ ಲಾಸ್ ಮಾಡಿದೆ ನಾನು ಅಂತಂದರೆ ಅರವತ್ತೆಂಟು ಅರವತ್ತೊಂಬತ್ತು ಕೆ ಜಿಗೆ ಬಂದಿದ್ದು ನಾನು ಐವತ್ತೆಂಟು ಕೆ ಜಿಗೆ ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು ಮಾಡಿದ್ದೆ ಇದು ಸ್ನೇಹಿತರೆ ಸಿಂಧೂರ್ ಟೆಕ್ಸ್ಟೈಲ್ಸ್ ಇದೆಯಲ್ಲ ತುಮಕೂರಿನಲ್ಲಿ ಅವರು ಓನರ್ ಆ ಅಂಗಡಿ ಓನರ್ ಇವರು ರೆಡ್ ಶರ್ಟ್ ಅವರು ಮತ್ತು ಪಕ್ಕದಲ್ಲಿರೋರು ಶ್ರೀನಿವಾಸ ಜುವೆಲರ್ಸ್ ನಾವು ತುಮಕೂರಿಗೆ ಹೋಗ್ತೀವಲ್ಲ ಅವರು ಅವರು ಓನರ್ ಮಗ ಅವರು ನಾನು ಇದು ವೇರ್ ಮಾಡಿರೋದೆಲ್ಲ ಗೋಲ್ಡೇ ಸ್ನೇಹಿತರೆ ಅದು ಇದು ನಮ್ಮ ಗಟ್ಟಿ ಲೇಔಟ್ ಕೌನ್ಸಿಲ್ರು ಮತ್ತು ಈ ಬಿಲ್ಲೆಪಾಳ್ಯದ ಕೌನ್ಸಿಲ್ರು ಇವರು ಅತ್ತೆ ಅಂದರೆ ಆ ಅಪ್ಪನ ತಂಗಿ ಇವರು ಅಮ್ಮನ ಚಿಕ್ಕಪ್ಪನ ಮಗಳು ಅಂದರೆ ಅಮ್ಮಂಗೆ ತಂಗಿ ಆಗಬೇಕು ಚಿಕ್ಕಪ್ಪ ಚಿಕ್ಕಮ್ಮ ಇವರು ಕೂಡ ತುಮಕೂರಲ್ಲಿರೋದು ನಮ್ಮ ಚಿಕ್ಕಪ್ಪ ಪೊಲೀಸ್ ರಿಟೈರ್ಡ್ ಆಗಿದೆ ಇವರು ಇವರೆಲ್ಲ ನಮ್ಮ ಗಟ್ಟಿ ಲೇಔಟ್ ಬಳಗ ನೋಡಿ ಎಲ್ಲ ಸ್ನೇಹಿತರು ಗಟ್ಟಿ ಲೇಔಟ್ ಸ್ನೇಹಿತರು ಇವ್ರಿಗೆ ಹೇಳಬೇಕು ಸ್ನೇಹಿತರೆ ಇವರು ಯಾರು ಅಂದರೆ ಕಡಬದಾರ ಯಾರಾದರೂ ನೋಡ್ತಿದ್ರೆ ಗೊತ್ತಿರುತ್ತೆ ನಮ್ಮ ಪ್ರೀತಿಯ ಸುಗುಣ ರಾಣಿ ಮೇಡಮ್ ಇವರು ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ವರೆಗೂ ನನಗೆ ಇವರು ಟೀಚರ್ ಆಗಿದ್ದರು ಇವರು ಕೂಡ ಗಟ್ಟಿ ಲೇಔಟಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ನೋಡಿ ಇವರೆಲ್ಲ ನನ್ನ ಸ್ನೇಹಿತರು ಗಟ್ಟಿ ಲೇಔಟಲ್ಲಿರೋ ಅಂಥವ್ರು ಎಲ್ಲರೂ ತುಂಬ ಬೇಕಾಗಿರೋರೇನೆ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಸ್ನೇಹಿತರೆ ಇವರು ಕೂಡ ನಮ್ಮ ಮನೆ ಮುಂದೆ ಇರೋರು ಇವರು ಕೂಡ ನನ್ನ ಫ್ರೆಂಡು ಸುನೀತಾ ಅಂತ ಪಾಪ ಎತ್ಕೊಂಡಿದಾರಲ್ಲ ಅವರು ನೋಡ್ತಾ ಇದ್ದೀರ ಫೋಟೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದು ರೋಹಿತ್ ರೋಹಿತ್ ಫ್ರೆಂಡ್ಸ್ ಇವರು ಇದೇ ಸ್ಯಾರಿನ ಲಾಸ್ಟ್ ಫೋಟೋ ಹಾಕ್ತೀನಿ ನೋಡಿ ಎಷ್ಟು ಈವಾಗ ಪ್ರೆಸೆಂಟ್ ಹೇಗಿದ್ದೀನಿ ಅಂತ ನೋಡಿ ಇದು ಅದೇನೇ ನಮ್ಮ ಮೂರು ಈ ಫೋಟೋ ತೆಗೆದು ನನ್ನ ತಂಗಿ ನಾನು ಇದರಲ್ಲಿ ನಾನು ಹೀಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ನಾನು ಕೆಲವೊಂದು ಫೋಟೋ ನೋಡಿ ಹೇಳ್ತೀನಿ ಇದರಲ್ಲಿ ಒಂದು ಅರವತ್ನಾಲ್ಕು ಕೆ ಜಿ ಇದ್ದೀನಿ ಇದರಲ್ಲಿ ಐವತ್ತೆಂಟು ಕೆ ಜಿ ಇದ್ದೀನಿ ಸ್ನೇಹಿತರೆ ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೆ ನಾನು ನೋಡಿ ಇದರಲ್ಲೆಲ್ಲ ಫಿಫ್ಟಿ ಏಯ್ಟ್ ಕೆ ಜಿ ಇದ್ದೀನಿ ಇದರಲ್ಲಿ ಆವಾಗ ನಾನು ಕೆಲವೊಂದು ರೀಲ್ಸ್ ಕೂಡ ಮಾಡ್ತಿದ್ದೆ ಆವಾಗ ತೆಗ್ದಿರೋ ಅಂಥ ಫೋಟೋಗಳಿವು ಇವಾಗ ಇಷ್ಟು ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊತೀನಿ ಅಂದರೆ ತುಂಬ ಸಣ್ಣ ಆಗ್ತೀನಿ ಅಂತ ಬೈತಾರೆ ಅಮ್ಮ ಅದಕ್ಕೋಸ್ಕರ ಇವಾಗ ಇಶ್ ಮಾಡಲ್ಲ ಅಷ್ಟೊಂದು ವೆಯ್ಟ್ ಲಾಸ್ ಬೇಡ ಅಂದ್ಕೊಂಡು ನೋಡಿ ಇದು ನನ್ನ ಅಮ್ಮನ ಮನೆಯದು ಈಗ ರೀಸೆಂಟಾಗಿ ನವಂಬರಲ್ಲಿ ಆಗಿರೋ ಅಂಥ ಗೃಹ ಪ್ರವೇಶದ ಫೋಟೋ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದು ಯಾವುದೋ ಆರ್ಟಿಫಿಷಿಯಲ್ ಒಡವೆಗಳಲ್ಲ ಸ್ನೇಹಿತರೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ